ಎಲ್ಲಿ ಶಂಕರಮೂರ್ತಿಗಳು ಇನ್ನೂ ಬಂದೇ ಇಲ್ಲ? ಇನ್ನೇನು ಬರೋ ಹೊತ್ತು ಬಂದ್ಬಿಡ್ತಾರೆ. ಹಾಗಿದ್ರೆ ಅವರು ಬರೋವರೆಗೂ ಕಾಯ್ಬೋದಾಗಿತ್ತೇನೋ. ಪರವಾಗಿಲ್ಲ ಮಾವ, ನೀವು ಶುರು ಮಾಡಿ. ಬಂದ್ರು ಅನ್ಸುತ್ತೆ, ನೋಡ್ತೀನಿ. ನಮಸ್ಕಾರ ನಾಗವೇಣಿ ಅವ್ರಿಗೆ, ನಟರಾಜ್ ಮೂರ್ತಿ ಅವ್ರಿಗೆ. ಯಾವಾಗ ಬಂದ್ರೆ? ಆಗ್ಲೇ ಬಂದ್ವಿ, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ದೇವಸ್ಥಾನದಲ್ಲೇ ತಡ ಆಯ್ತು. ತಗೋ ಪ್ರಸಾದ ಕಲ್ಯಾಣಿ, ಎಲ್ಲರಿಗೂ ಕೊಟ್ಬಿಡು. ಅಪ್ಪ ನೀವು ಕುತ್ಕೊಳ್ಳಿ ಊಟಕ್ಕೆ. ಹಾ, ಇವತ್ತು ಬ್ರಹ್ಮಕಳಶೋತ್ಸವ ನಡೆಸಿದ್ಯಲ್ಲ ದೇವಸ್ಥಾನದಲ್ಲಿ, ಕಮಿಟಿ ಅವರು ನಮ್ಮ ಶಶಿಗೆ ಬೇಗ ಬಿಡುಗಡೆ ಆಗ್ಲಿ ಅಂತ ವಿಶೇಷ ಪೂಜೆ ಇಟ್ಕೊಂಡಿದ್ರು. ಅದರದೇ ಪ್ರಸಾದ. ಶಶಿಗ ಏನ್ ಬಿಡುಗಡೆ? ಅವನನ್ನ ಯಾವುದೋ ಕೊಲೆ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ ಅತ್ತೆ, ಕೋರ್ಟಲ್ಲಿ ವಿಚಾರಣೆ ನಡೀತಿದೆ. ನಮ್ ಶಶಿ ನೋಡಿದ್ರೆ ಕೊಲೆ ಕೇಸಲ್ಲಿ ಸಿಕ್ಕಾಕೊಳ್ಳೋ ತರ ಇದಾನ? ನೋಡೋದಕ್ ಮಾತ್ರ ಹಾಗೆ. ನಿಮ್ಮ ಮಕ್ಕಳು? ಒಬ್ಬಳು ಮಗಳಿದ್ದಾಳೆ, ಶಾಂಭವಿದೆ ವಯಸ್ಸು, ಮದುವೆ ಆಗಿ ಜರ್ಮನಿಯಲ್ಲಿ ಸೆಟ್ಲ್ ಆಗಿದ್ದಾಳೆ. ಅವಳಿಗೂ ಕೋಪ ಜಾಸ್ತಿನಾ? ತಮಾಷೆ ಕೇಳಿದೆ ನಾಗವೇಣಿ ಅವರೇ, ನಾವು ಚಿಕ್ಕವರಿದ್ದಾಗ ಆ ಹಿಟ್ಲರ್ ಅಂತ ಒಬ್ಬಿದ್ದ, ಅವನು ಜರ್ಮನಿನವನೇ. ಅವನ್ ಕಂಡ್ರೆ ಎಲ್ರು ಗಡಗಡ ಅಂತ ನಡ್ಗೋರು. ನಮ್ ಶಾಂಭವಿನು ಅಷ್ಟೇ, ಅವನ್ ಕಂಡ್ರೆ ಎಲ್ರಿಗೂ ಭಯ. ಅದಕ್ಕೆ ಅವಳನ್ನ ಹಿಟ್ಲರ್ ಅಂತ ಕರೀತಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಏನು, ಹೈದರಾಬಾದ್ ಇಂದ ಊರ್ ಕಡೆ ಬಂದಿದ್ದು? ಬ್ರಹ್ಮ ಕಳಶೋತ್ಸವ ಇತ್ತಲ್ಲ ಅದಕ್ಕೆ ಬಂದಿದ್ದು. ಹಾ, ಅರ್ಚಕಲಿಂಗಪ್ಪನವ್ರು ಹೇಳಿದ್ರು, ಊಟ ಮಾಡಿ. ಶಾಂಭವಿ, ಸಾರು ತುಂಬಾ ಚೆನ್ನಾಗಿದೆ, ಇನ್ ಸ್ವಲ್ಪ ಹಾಕ್ತೀಯಾ? ನಾಗಮಣಿ ಅವ್ರ ಅಮ್ಮನು ತುಂಬಾ ಲಕ್ಷಣವಾಗಿದ್ರು, ಊರ್ ತರಾನೆ ಚೆನ್ನಾಗಿ ಓಡಾಡ್ಕೊಂಡಿರೋರು. ಆದ್ರೆ ಅವ್ರು ಮಾಡೋ ಸಾರು ಬಾಯಿಗಿಡೋಕಾಗ್ತಿರ್ಲಿಲ್ಲ. ಅವ್ರಿಗೆ ಸ್ವಲ್ಪ ಹುಚ್ಚು, ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋರು ಅಲ್ವಾ ನಾಗವೇಣಿ? ಅಪ್ಪ ಸುಮ್ಮನೆ ಊಟ ಮಾಡ್ತೀರಾ? ಪದ್ಮನ್ಗೂ ನನಗೂ ಮದುವೆ ಆಗಕ್ ಮುಂಚೆ ನಾನೊಬ್ಬರು ಮದುವೆ ಆಗ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಅದು ಇವ್ರನೇ ನಾಗವೇಣಿನ. ಹೆಸರಂತರಾನೆ ಇವ್ರಿಗೆ ಉದ್ದ ಕೂದ್ಲಿತ್ತು. ನಾನು ಚಿಕ್ಕವಂತರ ಕಾಣ್ತಾ ಇದ್ದೆ, ನನಗೂ ತಲೆ ತುಂಬಾ ಕೂದ್ಲಿತ್ತು. ನಾಗವೇಣಿಗೂ ನನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಇತ್ತು. ನಾನು ನೋಡಕ್ ಸಿನಿಮಾ ಸ್ಟಾರ್ ತರ ಇದ್ನಲ್ಲ, ಸಿನಿಮಾ ಸ್ಟಾರ್ ಆಗೋನ್ ನಾ ಮದುವೆ ಮಾಡ್ಕೊಬೇಡ ಅಂತ ಹೇಳೋ? ಆದ್ರೆ ಇವರಪ್ಪ ನಾ ತುಂಬಾ ಚಿಕ್ಕವನು ಬೇಡ ಅನ್ಬಿಟ್ರು. ಅವಾಗ ನೋಡಕ್ಕೂ ನಾ ಚಿಕ್ಕವನ ತರ ಕಾಣ್ತಿದ್ದೆ, ಆಮೇಲೆ ನಮ್ಮಪ್ಪ ಪದ್ಮಿನ ಜೊತೆ ಮದುವೆ ಮಾಡ್ಬಿಟ್ರು ನನಗೆ. ಇಲ್ಲ ಅಂದ್ರೆ ನಾನು ಹಾಯಾಗಿ ಹೈದರಾಬಾದ್ ಅಲ್ಲಿ ಇರ್ಬೋದಾಗಿತ್ತು, ನಿಮ್ಮ ಹತ್ರ ಬೈಸ್ಕೊಳ್ಳೋ ತಪ್ತಾ ಇತ್ತು. ಸುಮ್ಮನೆ ಊಟ ಮಾಡಿ ಮಾವ, ಇನ್ನೊಂಚೂರು ಅನ್ನ ಬಡಿಸ್ಲಾ? ಬೇಡಮ್ಮ, ನನ್ನ ಊಟ ಆಯ್ತು. ಬನ್ನಿ.
ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಖ